ನಮಸ್ಕಾರ, ಸ್ಟಾಕ್ ಟ್ರೇಡಿಂಗ್ ಕನ್ನಡ ನೋಡ್ತಾ ಇದ್ದೀರಾ. ಇವತ್ತು ರಿಪಲ್ ಬಗ್ಗೆ ಹೇಳ್ತೀನಿ. ಸೊ ಬಿಟ್ಕಾಯಿನ್ ಥರ ರಿಪಲ್ ಕೂಡ ಒಂದು ಕ್ರಿಪ್ಟೋ ಕರೆನ್ಸಿ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ರಿಪಲ್ ಬ್ಯಾಂಕ್ ಟು ಬ್ಯಾಂಕ್ ಮನಿ ಟ್ರಾನ್ಸ್ಫರ್ನ ಸಿಂಪ್ಲಿಫೈ ಮಾಡುತ್ತೆ, ಆಮೇಲೆ ತುಂಬಾ ಟೈಮ್ ರಿಡ್ಯೂಸ್ ಮಾಡಿ ತುಂಬಾ ಬೇಗ ಮನಿ ಟ್ರಾನ್ಸ್ಫರ್ ಆಗುವಂಗೆ ಮಾಡುತ್ತೆ. ಅದೇ ರಿಪಲ್ ಸ್ಪೆಷಾಲಿಟಿ. ಇಟ್ ಈಸ್ ಓನ್ಲಿ ಫಾರ್ ಇಂಟರ್ ಬ್ಯಾಂಕ್ ಮನಿ ಟ್ರಾನ್ಸ್ಫರ್. ಸೊ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಆದಾಗ ನಿಮಗೆ ಈಗ ಸ್ವಿಫ್ಟ್ ಕೋಡ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ರಿಪಲ್ ಇಂದ ಇಟ್ ಈಸ್ ಸಿನ್ಸ್ ಇಟ್ ಈಸ್ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ, ಆ ಮನಿ ಟ್ರಾನ್ಸ್ಫರ್ ತುಂಬಾ ಬೇಗ ಆಗುತ್ತೆ. ಸೊ ಅದರಿಂದ ಬ್ಯಾಂಕ್ ಇಂಟರ್ ಬ್ಯಾಂಕ್ ಮನಿ ಟ್ರಾನ್ಸ್ಫರ್ ರಿಪಲ್ ಮೇಲೆ ಡಿಪೆಂಡ್ ಆಗೋ ಸಾಧ್ಯತೆ ತುಂಬಾ ಇರೋದ್ರಿಂದ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಸೊ ಇದ್ರ ಬಗ್ಗೆ ನಾವು ಚಾರ್ಟ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಇವತ್ತಿನ ದಿವಸ ಪ್ರೈಸ್ $1 $1.02 ಆಗಿದೆ ರಿಪಲ್ದು. ಒಂದು ಸ್ವಲ್ಪ ದಿನದ ಹಿಂದೆ ಇದ್ರ ಪ್ರೈಸ್ ಆಲ್ಮೋಸ್ಟ್ $2.8 ಆಗಿತ್ತು. ನೀವಿಲ್ಲಿ ನೋಡ್ಬೋದು ಪೀಕಾಗಿ ಇವಾಗ ರೀಸೆಂಟಾಗಿ ಎಲ್ಲ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಮತ್ತು ಬೇರೆ ಕ್ರಿಪ್ಟೋಸ್ ಎಲ್ಲ ಬಿದ್ದಾಗ ಇದೂ ಬಿದ್ದು ಆಲ್ಮೋಸ್ಟ್ 0.8 ತನಕ ಹೋಗಿತ್ತು, 0.8-0.7 ತನಕ ಹೋಗಿತ್ತು. ಇವಾಗ ಎಲ್ಲ ಕ್ರಿಪ್ಟೋಸು ಬೌನ್ಸ್ ಬ್ಯಾಕ್ ಆಗ್ತಾಯಿದೆ. ಸೊ ನಾವು ಈ ಚಾರ್ಟ್ನ ಚೇಂಜ್ ಮಾಡ್ತೀನಿ. ನೋಡಿ, ಒಂದು ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು. $0.2, $0.15 ಎಲ್ಲ ಆಗಿತ್ತು. ಅವಾಗೇನಾದರೂ ತೊಗೊಂಡಿದ್ರೆ ಇವಾಗ ಆಲ್ಮೋಸ್ಟ್ $2.5 ಹೋಗಿ ಬಿದ್ದು $1.02 ಆಗಿದೆ. ಸೊ ಇವಾಗ ಬೌನ್ಸ್ ಬ್ಯಾಕ್ ಆಗ್ತಿದೆ, ನೀವು ನೋಡ್ತಿರ್ಬೋದು. ಸೊ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಇದೆ. $2 ಅಂತೂ ಹೋಗೇ ಹೋಗುತ್ತೆ. ಸೊ ಇದು ನಿಮಗೆ ತುಂಬ ಚೀಪಾಗಿ ಸಿಗೋದ್ರಿಂದ ನಿಮಗೆ, ಅಂದರೆ ಒಂದು ರಿಪಲ್ ನಿಮಗೆ 67 ರೂಪಾಯಿ ಇದೆ ಇವತ್ತಿನ ಪ್ರೈಸು. ಸೊ ನೀವು ಆರಾಮಾಗಿ ಒಂದು 10,000 ಹಾಕಿ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ರಿಸ್ಕ್ ಅಪಟೈಟ್ ಇರೋರು ಇನ್ನೂ ಜಾಸ್ತಿನೂ ಹಾಕ್ಬೋದು. ಗ್ಯಾರಂಟಿ ಇದೊಂದು ಒಳ್ಳೆ ಪ್ರೈಸಿಗೆ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇದ್ದರೆ, ನೀವು ಏನಾದರೂ ಶೇರ್ ಮಾಡೋಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ. ಸೊ ಬೇರೆಯವ್ರಿಗೂ ಯೂಸ್ ಆಗುತ್ತೆ. STK ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕ್ರಿಪ್ಟೋ ಟ್ರೇಡಿಂಗ್ ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನಾನು ಆವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.